ಪ್ರತಿದಿನ ಬೆಳಿಗ್ಗೆ ಹಾಸಿಗೆಯಿಂದ ಮೇಲಿದ್ದರೆ ಯಾವ ತಿಂಡಿ ಮಾಡಬೇಕು ಎನ್ನುವುದು ಒಂದು ರೀತಿಯ ತಲೆನೋವು. ಆದರೆ ಸುಲಭವಾಗಿ ಬಹಳ ಬೇಗನೆ ಆಗುವುದು ಮತ್ತು ರುಚಿಕರವಾಗಿ ಇರುವುದು ಎಂದರೆ ಅದು ಉಪ್ಪಿಟ್ಟು. ಆದರೆ ತುಂಬಾ ಜನರು ಉಪ್ಪಿಟ್ಟು ತಿನ್ನಲು ಹಿಂದೆ ಮುಂದೆ ನೋಡ್ತಾರೆ. ಅದರ ಬದಲು ರವೆ ಇಡ್ಲಿ ಮಾಡಿ ತಿನ್ನಬಹುದಿತ್ತು ಎಂದು ಅಂದುಕೊಳ್ಳುವುದು ಉಂಟು. ಆದರೆ ಯಾವುದು ಹೇಗೆ ಮಾಡಿದರೂ ಕೂಡ ಆರೋಗ್ಯಕರವಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡುತ್ತದೆ ಎನ್ನುವುದಂತೂ ನಿಜ. ಹೌದು, ದೈಹಿಕ ಸ್ವಾಸ್ಥ್ಯ ತಜ್ಞರು ಹೇಳುವ ಪ್ರಕಾರ ರವೆಯಿಂದ ನೀವು ಯಾವುದೇ ಆಹಾರ ಉತ್ಪನ್ನವನ್ನ ತಯಾರು ಮಾಡಿ ಸವಿದರೂ ಕೂಡ ಅದು ಆರೋಗ್ಯಕರ ಪ್ರಯೋಜನಗಳನ್ನು ನೀಡುತ್ತದೆ. ಹಾಗಾದ್ರೆ ರವೆಯ ಆಹಾರ ಉತ್ಪನ್ನಗಳ ವಿವಿಧ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆಲ್ಲ ಗೊತ್ತೇ ಇರುವ ಹಾಗೆ ರವೆಯನ್ನು ಗೋಧಿಯಿಂದ ಮಾಡಿರುವುದು, ಹೀಗಾಗಿ ಇದು ದೀರ್ಘಕಾಲ ನಿಮ್ಮ ಹೊಟ್ಟೆ ತುಂಬುವಂತೆ ಮಾಡುತ್ತದೆ ಮತ್ತು ಹೆಚ್ಚುವರಿ ಆಹಾರವನ್ನ ತಿನ್ನದಂತೆ ನಿಮ್ಮನ್ನು ನೋಡಿಕೊಳ್ಳುತ್ತದೆ. ಹೀಗಾಗಿ ಕಡಿಮೆ ಸಮಯದಲ್ಲಿ ನೀವು ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಿಕೊಳ್ಳಬಹುದು ಮತ್ತು ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು. ರವೆ ನಿಮ್ಮ ದೇಹದಲ್ಲಿ ಚೆನ್ನಾಗಿ ಜೀರ್ಣವಾಗುತ್ತದೆ ಮತ್ತು ದೇಹದ ಕೊಬ್ಬಿನ ಅಂಶದ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಇನ್ನು ರವೆಯಿಂದ ತಯಾರು ಮಾಡಿದ ಯಾವುದೇ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದರಿಂದ ದೇಹಕ್ಕೆ ಆಯಾಸ ದೂರವಾಗಿ ತಕ್ಷಣವೇ ಅತ್ಯುತ್ತಮವಾದ ಶಕ್ತಿ ಬರುತ್ತದೆ. ಇದು ನಿಮ್ಮ ದೇಹದಲ್ಲಿ ಒಂದು ರೀತಿಯ ಸಂಚಲನವನ್ನ ಉಂಟು ಮಾಡಿ ಸೋಮಾರಿತನವನ್ನ ಹೋಗಲಾಡಿಸುತ್ತದೆ. ಅದರಲ್ಲೂ ರವೆಯಿಂದ ತಯಾರು ಮಾಡುವ ಆಹಾರ ಪದಾರ್ಥಗಳಿಗೆ ಕೆಲವೊಂದು ತರಕಾರಿಗಳನ್ನ ಹಾಕಿ ತಯಾರಿಸುವುದರಿಂದ ಒಳ್ಳೆಯ ರುಚಿಯ ಜೊತೆಗೆ ದೇಹಕ್ಕೆ ನಾರಿನಾಂಶ ಕೂಡ ಸಿಕ್ಕಂತೆ ಆಗುತ್ತದೆ. ಇನ್ನು ಮನುಷ್ಯನಿಗೆ ಮೂಳೆಗಳು ಸದೃಢತೆ ಹೆಚ್ಚಾಗಬೇಕು ಎಂದರೆ ಫಾಸ್ಫರಸ್, ಜಿಂಕ್ ಮತ್ತು ಮ್ಯಾಗ್ನೀಷಿಯಂ ಇರುವಂತಹ ರವೆ ಬಳಸಿ ಯಾವುದಾದರೂ ರುಚಿಕರ ಆಹಾರ ಪದಾರ್ಥವನ್ನು ತಯಾರು ಮಾಡಿ ಸವಿಯಬೇಕು. ಇದು ದೇಹದಲ್ಲಿ ಸ್ವಯಂಚಾಲಿತವಾಗಿ ಅತ್ಯುತ್ತಮ ನರಮಂಡಲ ವ್ಯವಸ್ಥೆಯನ್ನು ಸಹ ಕಲ್ಪಿಸುತ್ತದೆ. ಅಷ್ಟೇ ಅಲ್ಲದೆ ರವೆ ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಂದು ಹೇಳ್ತಾರೆ. ಏಕೆಂದರೆ ರವೆಯಿಂದ ತಯಾರು ಮಾಡಿದ ಯಾವುದೇ ಆಹಾರ ಪದಾರ್ಥಗಳು ನಿಮಗೆ ಹೃದಯಾಘಾತ, ರಕ್ತನಾಳದ ತೊಂದರೆಗಳು ಇತ್ಯಾದಿಗಳನ್ನು ದೂರ ಮಾಡುತ್ತದೆ. ಇದು ನಿಮ್ಮ ಸೋಂಕು ದೂರ ಮಾಡುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಬಲಪಡಿಸುತ್ತದೆ. ಇನ್ನು ರವೆ ತನ್ನಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬಿಣದ ಅಂಶವನ್ನು ಒಳಗೊಂಡಿರುವುದರಿಂದ ನಿಮಗೆ ಕಬ್ಬಿಣದ ಕೊರತೆ ಎದುರಾಗುವುದಿಲ್ಲ. ಕಬ್ಬಿಣದ ಅಂಶ ತುಂಬಿರುವ ಆಹಾರ ಪದ್ಧತಿಯನ್ನು ಹೊಂದುವುದರಿಂದ ನಿಮ್ಮ ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ ಮತ್ತು ನಿಮ್ಮ ಪ್ರತಿದಿನದ ಕಾರ್ಯಚಟುವಟಿಕೆ ಸರಾಗವಾಗಿ ನಡೆಯಲು ಸಹಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.